ಏನಂತ ಸವಾಲ್ ಕೇಳಿದ್ದು ಮಾರುತಿ ಯಾವುದು ಪರಲೋಕದ ಸ್ನೇಹಿತನು ಸವಾಲಿಗೆ ಉತ್ತರ ಬರ್ಕೊಡ್ರಿ ಹಿರಿಯರ ಪುಣ್ಯಾತ್ಮನ ಧರ್ಮವೇ ಪುಣ್ಯಾತ್ಮನ ಧರ್ಮವೇ ಏ ನಂದಿ ನನಗೆ ರೊಕ್ಕಕ್ಕಾಗಿ ಹಾಡವನ ಹೌದು ಕರೆ ನಾ ಮಾತ್ರ ರೊಕ್ಕಕ್ಕಾಗಿ ಹಾಡವನ ಮುಂಜನ್ಯತ್ ನೀರುಳಿಗಿ ಹಿರಿಯರ ನಿನಗ ಸನ್ಮಾನ ಮಾಡಿ ರೊಕ್ಕ ಕೊಡಾಕ ಬಂದ್ರ ನಾವಲ್ಯನ್ ಬೇಕು ನೀನ ಏನಾರ ಮಾಡಿ ಅವ್ರ ರೊಕ್ಕ ಹಿಡಿದಿ ಅಂದ್ರೆ ನನ್ನ ಕೈಯಾಗ ಬ್ಯಾರೆ ಹಿಡ್ಕೊಂತ ನೀವು ಮಾಸ್ತರ ಬಂದಿ ಅಂತೀ ಮಾಸ್ತರ ನಾ ನಿನ್ನಂಗ ಡುಪ್ಲಿಕೇಟ್ ಬಸ್ನಿ ಹಾಡವಲ್ಲ ಪ್ರೇಕ್ಷಕರ ಅಪೇಕ್ಷೆ ಮೇರೆಗೆ ಅಷ್ಟ ಹಾಡವ ಸವಣೂರು ತಾಲೂಕಿನಾಗ ಜುಜುಬಿ ಅಂದ್ರ ನೀನ ಒಬ್ಬನ ನೋಡು ಮಾಸ್ತರ ಇನ್ನೊಂದ್ ಮಾತ್ ನಿನಗ ಹೇಳಾಕ ಇಷ್ಟ ಪಡ್ತಾನೋ ನನ್ನ ಮಾರುತಿ ಯಾರ ನಿನಗ ಇಳೆ ಕೊಡಲಿಕ್ಕೆ ಫೋನ್ ಹಚ್ಚಿದ್ರ ಆತ್ರಿ ಅವ್ರಿಗೆ ಕೊಡ ಹಾರ್ತಾನೆ ಅನ್ನ ಇಲ್ಲ ಬಾರ್ದ ಕೆತ್ತ ಬಜೆ ಮಾಡಿದೆ ಅಂದ್ರ ಚಿಕ್ಕ ಮರಳಿ ಹಳಿಗೊಮ್ಮೆ ಗಾಡಿಯಾಗ ಹೇರ್ಕೊಂಡು ಬರ್ತಾನೋ ನನ್ನ ಮಾಸ್ತರ ಇನ್ನಿತ್ರೆ ಊರ್ ಬೇಡ ಇಲ್ಲೇ ರವಿ ಅಣ್ಣ ನಿನಗೆ ಹಚ್ಚಿ ಕೇಳ್ದಾಗ ಏನ್ ಹೇಳಿ ಏವ್ ನೀನ್ ಮಾಡ್ತೀರಿ ಜೀ ಬಸ್ ಕೊಪ್ಪದ ಮಾಂತೇಶಿ ಕೊಡಂತ ಯಾಕೆ ಹೇಳಿದ್ಯೋ ನನ್ನ ಬಂಡಲ ಮಾಸ್ತರ ಓಯ್ ನಿನಗೀಗ ಫೋನ್ ಹಚ್ಚಿರ್ಬೇಕ ಇಲ್ಲ ನಾಳೆ ಬೆಳಿಗ್ಗೆ ಇವತ್ತು ಭಜನೆ ಐತೆ ಅಂತ ಹೇಳಿನಿ ಅವ್ರಿಗೆ ಹರಪನಹಳ್ಳಿ ತಾಲೂಕು ಮಾದಾಪುರ ಎರಡ್ ಮೂರು ಸಲ ಎರಡ್ ಮೂರು ವರ್ಷ ಕೇಳಿದ್ರು ಅವನ ಜೋಡಿನ ಹಾಡಂಗಿಲ್ಲ ಅಂತೀವಿ ಆದ್ರೆ ಈ ವರ್ಷ ಮಾತ್ರ ನೆನ ಪಡಂಗಿಲ್ಲ ಅವ್ರು ಬರ್ಕೊಂಡು ಬಂದ ಬರ್ತಾರ ಸುಮ್ಮನೆ ಮುಚ್ಕೊಂಡು ಹೇಳಿ ಹಿಡಿಬೇಕು ಅಷ್ಟೇ ತಪಜೆ ಮಾಡಿದಿ ತಮ್ಮ ಹನ್ನೊಂದಕ್ಕರಾಗಲಿ ಇನ್ನೊಂದಕ್ಕರಾಗಲಿ ಜನವರಿ ಒಂಬತ್ತಕ್ಕೋ ನನ್ನ ಚಿಪ್ಪಾಡಿ ಮಾಸ್ತರ ನಿನಗೆ ಡೇಟ್ ಗೊತ್ತಿಲ್ಲ ಅಂದ್ರೆ ನಿನ್ ಫೋನ್ ಹಚ್ಚಿಲ್ಲ ಅವ್ರು ಇನ್ನು ನೀ ಗ್ಯಾರಂಟಿ ಇಲ್ಲ ಅಂತ ಈ ವರ್ಷನ ಹಾಡದಲ್ಲಿ ಅದ್ ಬೇಡ ಇಪ್ಪತ್ತೊಂಬತ್ತಕ್ಕ ಮಂಟಿಗನಿಗೆ ಐತಿ ಅಲ್ಲರ ಬಂಟ್ ಹಾಡ್ ಮಾಡ್ಕೊಂಬಾರೋ ಮಾಸ್ತರ ನೀನ ಇಷ್ಟ ಮಟ್ಟ ಹಾಡಿದ್ರು ಏನ್ ಹಾಡಿದಿನ ಇವನ್ ಹೆಂಡ್ತೀನ ಇವನ್ ಹೆಂಡ್ತೀನ ಓ ನೀನ್ ಹೆಂಡ್ತೀನ
ಬೇರೆ ಬೇರೆ ಹಾಡ ಅದರೊಳಗನ ಮಹಾಭಾರತ ರಾಮಾಯಣದೊಳಗೆ ಎಷ್ಟು ಹಾಡಬಹುದು ಅದನ್ನ ಬಿಡ್ತೀವಿ ನೀವು ಹೆಣ್ತಿನ ಇಟ್ಕೊಂಡಾವ ಅಂತ ಒಮ್ಮೆ ಅಂತೀವಿ ಈಗೇನ ಅಂತೀವಿ ಹಂಗೆಲ್ಲ ಬೇಡ ಹಂಗ ಹಾಡ್ಗಿಡೀನಿ ಅಂದ್ರ ನೀ ಎರಡ ಪದ ಇಲ್ಲಿ ಕುಂದ್ರಂಗಿಲ್ಲ ಮಣಿ ಹೋಗಿನೂ ನೀ ನಿದ್ದಿನ ಮಾಡಂಗಿಲ್ಲ ನಾನು ಹಾಡ್ಲೇನ್ರಿ ದೈವ ಯಾಕಂದ್ರ ದೈವ ಕೇಳಿ ಮಾಡದಲ್ಲಿ ಇದು ನಿನ್ನ ಎದಕ್ಕೆ ಕರೆಸಾರ ಕಮಿಟಿ ಅವರನ್ನ ಕೇಳಿನ ಹಾಡನನ್ರಿ ಅಂತ ದೈವೇನ ತರ್ಕೋತೈತಿನ ಈಗ ಹೇಳಿದ ಹೊಕ್ಕೇನಿ ನೀ ಹಾಡಬೇಡಪ್ಪ ಇಳಿದು ಹೋಗಂದ್ರೆ ಹೊಕ್ಕನ್ರಿ ನೀ ಹಾಡಬೇಡಪ್ಪ ಇಳಿದು ಹೋಗಂದ್ರೆ ಇಳಿದು ಹೊಕ್ಕೇನು ಅನ್ನ ಮಾಸ್ತರ ಹಂಗೆಲ್ಲ ಬೇಡ ಮಹಾಭಾರತದಾಗಿಂದ ಒಂದು ವಿಸ್ತಾರ ಹೇಳ್ತಾನೆ ಕುಂತ ಕೇಳು ಶುರ ಈ ಎಳ್ಕೊಂಡು ಬರೆಯೋ ಆ ದ್ರುಪದ ರಾಜ ಇವನ ಮಾರಿಗೆ ನಾನು ಜಾಡಿಸಿ ಒದಿತೇನ ಇಂಥವೆಲ್ಲ ವಿಸ್ತಾರ ಹಾಡ ಅವನು ಹೇಳ್ತೀನಿ ಇವನು ಹೇಳ್ತೀನಿ ಅನ್ಕೊಂತ ನೀನು ಹೇಳ್ತೀನಿ ಶಿವ ಶಿವ ಏನಮ್ಮ ಅಂದಾಡ ಅದಕ್ಕೆ ಹಂಗೆಲ್ಲ ಬೇಡ ಅಲ್ಲೇ ನೀನು ಹೆಂಡತಿ ಅತ್ತಿಕೇರ್ ಇನ್ನೊಬ್ರು ಏನ್ ತಿಂಗ್ ಮನಸ್ಸು ಮಾಡ್ಬೇಡ ಅಪ್ಯ ಇತ್ತಾಗ ಸ್ವಲ್ಪ ಲಕ್ಷ್ಯ ಕೊಡ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ದ್ರುಪದ ರಾಜ ಅವನ ಮಾರಿಗೆ ನಾನು ಸಾರಿಸಿ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ಎಳ್ಕೊಂಡು ಬರೆಯೋ ದ್ರುಪದ ರಾಜ ಅವನ ಮಾರಿಗೆ ನಾನು ಸಾರಿಸೋದಿದ್ದೇನ ಎಳ್ಕೊಂಡು ಬರೆಯೋ ದ್ರುಪದ ರಾಜ ಮೊದಲು ಹೋಗ್ಯಾನ ದುರ್ಯೋಧನ ದ್ರುಪದ ತಮ್ಮ ಹೊತ್ತು ಕಳಿಸ್ಯಾನ ಏ ಮೊದಲು ಹೋಗ್ಯಾನ ದುರ್ಯೋಧನ ದ್ರುಪದ ತಮ್ಮ ಹೊತ್ತು ಕಳಿಸ್ಯಾನ ಎಳ್ಕೊಂಡು ಬರೆಯೋ ದ್ರುಪದ ರಾಜನ ಅವನ ಮಾರಿಗೆ ನಾನು ಝಾಡಿಸಿ ಒದಿತೇನ ಕೇಳ್ಕೊಂಡು ಬರೆಯೋ ದ್ರುಪದ ರಾಜ ದುರ್ಯೋಧನ ನಿನಗೇನು ನೀ ಗೊತ್ತಲ್ಲ ಏನ 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 ಹಿಂಗ ವಿಸ್ತಾನ ಬಿಡಸ ನೀನ್ ಹೆಂಡ್ತೀನ ನೀನ್ ಹೆಂಡ್ತೀನ ನೀನ್ ಹೆಂಡ್ತೀನ ಅದನ್ ಬಿಡ ಈ ತಗಲ ಲಕ್ಷ್ಮಿ ಕೊಡ ಮುಂದೇನಾತ ದುರ್ಯೋಧನ ಫಾಲಿ ಬಂದ ಆಮ್ಯಾಗ ಕರ್ಷಣ ಪಾಂಡವ್ರನ್ನ ಎಡಬಿ ಕಟ್ಟಿ ಸಂದಾರ ಮಾಡಣ್ಣ ನನ್ನ ಮಂಚದ ಕಾಲಿ ಕಟ್ಟ್ಯಾರ ಮಗನ ನನ್ನ ಮಂಚದ ಕಾಲಿ ಕಟ್ಟ್ಯಾರ ಮಗನ ಮಾರಿ ಕತ್ತವಂಗ ಜಾಡಿಸುವತ್ತೇನ ನನ್ನ ಮಂಚದ ಕಾಲಿ ಕಟ್ಟ್ಯಾರ ಮಗನ ಹಿಂಗ ಹಾಡ್ಬೇಕ ಸವಾಲ್ ಬರ್ಕೊಡ್ರಿ ನಮ್ಮ ಕಮಿಟಿಯ ಹಿರಿಯರ ಯಜ್ಞಶ್ವವು ಯಜ್ಞಾಶ್ವವು ವೇಗದಿಂದ ಸಾಗಿ ಎಲ್ಲಿ ಸೇರಿತು ಯಜ್ಞಾಶ್ವವು ಯೋಗದಿಂದ ಸಾಗಿ ಎಲ್ಲಿ ಸೇರಿತು
ಒಡೆದ್ ಹೇಳೋ ನನ್ನ ಚಿಕ್ಕ ಮರಳಿ ಹಳ್ಳಿಯ ಮಳ್ಳಿ ಅವ್ರು ಗುರುಗಳ ಶೈಲಿ ಅಂತದ ಹಾ 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 ಅದೆಲ್ಲ ಬೇಡ ನೀ ಯಾವ ಶೈಲಿ ಒಳಗೆ ಹಾಡ್ತೀಯಲ್ಲ ಅದನ್ನ ಕಲ್ಕೊ ಮೊದಲು ಸರಿಯಾಗಿ ಹಾಡಕ್ಕೆ दुर्गा देवी कंदा नान हिंग शबद मांग हाड़ी दुर्गा देवी कंदा नाना पक्का झापा मगाई वा दुर्योधना यूरप का बुद्धि मात हेळता संदर्भ याद हेळ बरे नीन हत्र विद्ये इद्र निम अप्पा हेळिदल अगले आहा ओंद बड्दिद्र मत पक्का झापा मगाई वा दुर्योधना यूरप का बुद्धि वहता पक्का झाप मगाई वा दुर्योधना यूरप का बुद्धि वहता ಮಗನ ಹೋಗಿ ಕೇಳು ಮಗನ ನಿಮ್ಮವನ ದುಃಖದಾಗ ನಿಮ್ಮಪ್ಪ ಸಾಯ್ತಾನ ಮನಿಗೆ ಹೋಗಿ ಕೇಳು ಮಗನ ನಿಮ್ಮವನ ದುಃಖದಾಗ ನಿಮ್ಮಪ್ಪ ಸಾಯ್ತಾನ ದೇವಿಗೆ ಮಾಡಿ ಹೇಳಿ ಶರಣ ದುರ್ಯೋಧನ ಅಸ್ತ್ರದಾಗ ಅಳತಾನ ಇದ ಸನ್ನಿವೇಶ ಎಲ್ಲಿದೆ ಹೇಳಬರೆ ಮುಂದೆ ಹಾಡು ಬಾ ದುರುಳಿತ ಕುಂತಾ ದೇವಿಗೆ ಇವ ಮಾಡಿ ಶರಣ ಅಸ್ತ್ರದಾಗ ಕೂತ್ಕೊಂಡ ಅಳತಾನ ದುರ್ಗಮ್ಮನ ಕಂದ ಇವನ ಚಂದನಿಂದ ಅಂದ ಮಾಡಿ ಹಾಡತಾನ ಹಾಗೆ ದುರ್ಗಮ್ಮನ ಕಂದ